ಗೈಸ್, ತುಂಬಾ ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ತಣ್ಣೀರ್ ಬಾವಿ ಬೀಚ್ ಅಲ್ಲಿ ಇದ್ದೇವೆ. ನಾವಿಲ್ಲಿ ಬಂದಿರುವಾಗ ಇಲ್ಲಿ ಒಂದು HDFC ಮ್ಯಾಂಗ್ಳೂರ್ ಟ್ರೈಥ್ಲಾನ್ ಅಂತ ಒಂದು ಈವೆಂಟ್ ಆಗ್ತಾ ಉಂಟು, ಅದಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಬಂದಾದ ಮೇಲೆ ಗೊತ್ತಾದದ್ದು ಇಲ್ಲಿ ಇಂಥ ಈವೆಂಟ್ ಆಗ್ತಾ ಉಂಟು ಅಂತ. ಹಾಗೆ ವ್ಲಾಗ್ ಸಹ ಮಾಡುವ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿಂದ. ಓಕೆ, ಈಗ ನಮ್ಮೊಟ್ಟಿಗೆ ಬಂದು ನೀವು ಸಹ ನೋಡಿ ಏನೆಲ್ಲ ಉಂಟು ಈ ಮ್ಯಾಂಗ್ಳೂರ್ ಟ್ರೈಥ್ಲಾನಲ್ಲಿ ಅಂತ. ಇಲ್ಲಿ ಒಂದು ಕೋಕೋ ಕಾಟ್ ಅಂತ ಒಂದು ಶಾಪ್ ಇತ್ತು. ಇಲ್ಲಿ ಬಂದು ನೋಡೋಕ ನೋಡಿ ಅಂತೆ ಒಂದು ಈ ಕೋಕೋನಟ್ ಶೆಲ್ ಉಂಟಲ್ಲ, ಅದರಲ್ಲಿ ಎಲ್ಲ ನಮ್ಮ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನೋಡಿ. ರೇಟ್ ಕೂಡ ಹಾಗೆ 900, 1000 ಹಾಗೆ ಇತ್ತು. ಇದೊಂದು ಲೈಟ್ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು ಅಂತ. ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ 950 ಏನೋ ಹೇಳಿದರು. ಇಲ್ಲಿ ಹೆಚ್ಚಾಗಿ ಹ್ಯಾಂಡ್ಮೇಡ್ ಐಟಮ್ಸ್ ಸೇಲಿಗೆ ಇಟ್ಟಿದ್ರು. ಇನ್ನು ಇಲ್ಲಿ ಕೆಲವು ಡ್ರೆಸ್ ಶಾಪ್ ಇತ್ತು, ಮತ್ತೆ ಫುಡ್, ಹಾಗೆ ಇನ್ನು ಕೆಲವು ಶಾಪ್ ಎಲ್ಲ ಇತ್ತು. ನಂಗಂತೂ ಇಲ್ಲಿಗೆ ಬಂದು ಫುಡ್ ಫೇಸ್ಟ್ ಆಗಿ ಹೋದಾಗೇನೆ ಆಯ್ತು, ಎಲ್ಲ ಸೇಮ್ ಶಾಪ್ ಹಾಗೇನೆ ಫುಡ್ ಎಲ್ಲ. ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಸ್ಟೇಜ್ ಅಲ್ಲಿ, ಬನ್ನಿ ನೋಡುವ ಎಲ್ಲ. ಮಾಡ್ಲಿಕ್ಕೆ ಒಂದು ಕಾಸ್ ಅನ್ನ ಹೇಳ್ಕೊಂಡು ಮಾಡ್ತಾ ಇರುವಂತ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ. ಇಲ್ಲಿ ಒಳಗಡೆ ಕೂತವರು, ಹೊರಗಡೆ ಇರೋರು ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮ್ಯೂಸಿಕ್ ಅಂತ ಹೇಳ್ತಾ, ಇದೀಗ ಇನ್ನೊಂದು ಸುಂದರವಾದಂತಹ ವೀಣಾ ವಾದನ ಬರ್ಲಿಕ್ಕಿದೆ ವಿಪಂಚಿ ಬಳಗದವರಿಂದ. ಓವರ್ ಟು ಯು. ರಿದ್ದು ಒಂದು ಸರಿ ಫುಲ್ ಆಗಿ ಒಂದು ಡ್ಯಾನ್ಸ್ ಸಹ ನೋಡ್ಲಿಕ್ಕೆ ಬಿಡ್ಲಿಲ್ಲ. ಅವಳಿಗೆ ಒಂದು ಹಠ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಹೊತ್ತಾದ ಮೇಲೆ, ಎಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲುದೂ ಇಲ್ಲ. ಈಗ ಹೇಳ್ತಿದ್ದಾಳೆ ಜಾರ್ಬಂಡಿ ಹತ್ರ ಹೋಗುವ, ಅಲ್ಲಿ ಹೋಗುವ, ಇಲ್ಲಿ ಹೋಗುವ ಅಂತ, ಐಸ್ ಕ್ರೀಮ್ ಬೇಕೆ ಅಂತೆಲ್ಲ ಆಟ ಮಾಡ್ತಿದ್ದಾಳೆ ನೋಡಿ. ಕೋಪದಲ್ಲಿದ್ದಾಳೆ ತುಂಬ. ಅಲ್ಲಿಂದ ಮತ್ತೆ ನಾವೊಂದು ಫುಡ್ ಮಾಡುವ ಅಂತೇಳಿ ಬಂದ್ವಿ ಇಲ್ಲಿಗೆ. ಇಲ್ಲಿ ನೋಡುವಾಗ ಅಂಜಲ್, ತವಾ ಫ್ರೈ ಹಾಗೆಲ್ಲ ತುಂಬ ಇತ್ತು, ಮತ್ತೆ ಪುಂಡಿ, ಸುಕ್ಕ, ಮಾಂಜಿ ಫ್ರೈ, ಚಿಕನ್ ಸುಕ್ಕ ಅದೆಲ್ಲ ಇತ್ತು. ಫಿಶ್ ಎಲ್ಲ ಮಕ್ಕಳನ್ನು ಇಟ್ಕೊಂಡು ತಿನ್ನೋದು ಬೇಡ ಅಂತ ಅನಿಸಿ ಒಂದು ಪುಂಡಿ ಮತ್ತು ಚಿಕನ್ ಗ್ರೇವಿ ತಗೊಂಡ್ವಿ ನಾವು. ಆದರೆ ನನಗೆ ಅದು ಸಹ ಅಷ್ಟು ಲೈಕ್ ಆಗಲಿಲ್ಲ, ಏನೋ ಒಂದು ಅಷ್ಟು ಟೇಸ್ಟ್ ಇರಲಿಲ್ಲ.
ಪ್ರಿದ್ದುಗೆ ಶೀತ ಜ್ವರ ಎಲ್ಲ ತುಂಬ ಜೋರಿತ್ತು, ಅದಕ್ಕೆ ಐಸ್ ಕ್ರೀಮ್ ಎಲ್ಲ ಕೇಳ್ತಿದ್ಲು, ತೆಗೆದು ಕೊಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಒಂದು ಫ್ರೇಮ್ ಇಟ್ಟಿದ್ರು ನೋಡಿ ಪಿಕ್ ತೆಗಿಲಿಕ್ಕೆ, ಅಲ್ಲಿ ಹೋಗಿ ರಿದ್ದು ಮಾಡುದು ನೋಡಿ, ಎಷ್ಟು ಲೂಟ್ ಇದ್ದಾಳಂತ ಅದನ್ನು ಕಟ್ ಮಾಡಿ ಹಾಕಿದಾಳೆ ಮತ್ತೆ ಅದನ್ನು ರಿಟರ್ನ್. ನಂಗೆ ಸರಿ ಮಾಡ್ಲಿಕ್ಕೆ ತುಂಬ ಕಷ್ಟ ಆಯ್ತು, ಹೇಗಾದ್ರೂ ಒಂದು ಮ್ಯಾನೇಜ್ ಮಾಡಿ ಇಟ್ಟೆ. ರಿದ್ದು ಬೀಚಿಗೆ ಬರುದೇ ಇದು ಜಾರ್ ಬಂಡೆ ಉಂಟಲ್ಲ ಅದರಲ್ಲಿ ಆಟಾಡ್ಲಿಕ್ಕೆ, ಬರೇ ಚೊರೆ ಇವಳು, ಇನ್ನು ಇವಳನ್ನು ಕರ್ಕೊಂಡು ಬರಬಾರ್ದು. ಇದ್ದು ತೊಟ್ಟಲಿಲ್ವಾ? ಓ ಆಚೆ ಉಂಟು ನಿಮ್ಮ ತೊಟ್ಟಿಲಿ, ಹೋಗಿ ಹೋಗಿ ಕೂತ್ಕೊಳ್ಳಿ, ಹೋಗಿ ಹೋಗಿ ಬೇಗ ಹೋಗಿ. ಹೇಗಾದ್ರೂ ಇವಳದ್ದು ಜಾರ್ಬಂಡಿಯಲ್ಲಿ ಆಟಾಡಿ ಆಯಿತು, ಆದರೆ ಅಲ್ಲಿಂದನೇ ಅವಳು ವಾಟರ್ ಬೋಟನ್ನು ನೋಡಿ ಅದಕ್ಕೆ ಹೋಗುವ ಅಂತೇಳಿ ಆಟ ಮಾಡಿಕೊಂಡು ಬಂದಿದ್ದಾಳೆ. ಅದಕ್ಕೆ ನಾನು ಬೇಡ ಅಂತೇಳಿ ಇಲ್ಲಿ ಒಂದು ಕಾರ್ನ್ ತೆಕ್ಕೊಂಡು ಕೊಡ್ತಾ ಇದ್ದೇನೆ. ನೋಡಿ ಅವಳ ಮುಖ ನೋಡಿ, ಎಷ್ಟು ಕೋಪದಲ್ಲಿ ಇದ್ದಾಳಂತ. ಅವಳು ಹೇಳಿದ್ದೇ ಆಗಬೇಕು, ಇಲ್ಲದಿದ್ದರೆ ತುಂಬ ಆಟ ಮಾರಿ ನನ್ನ ಮಗಳು. ನಿಮ್ಮ ಮನೆಯಲ್ಲಿ ಯಾರಾದರೂ ಇಂಥದ್ದೇ ಮಕ್ಕಳಿದ್ದರೆ ಕಮೆಂಟ್ ಮಾಡಿ ಹೇಳಿ, ಅವರನ್ನು ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಂತ. ಸೊ ನಾವು ಅಲ್ಲಿಂದ ಹೊರಟ್ವಿ ಮನೆಗೆ, ಅದಿ ಗಾಡಿಯಲ್ಲಿ ಬರುವಾಗನೇ ಮಲಗಿದ ಪಾಪ. ಇವತ್ತಿದ್ದು ವ್ಲಾಗ್ ಇಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಸೊ ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್.